ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭರಿನಕ್ಕೆ ಸಂತೋಷವೇ ಉಡುಗೊರೆಯೋ ಬಾನು ನಗಲಂದೆ ಬೀಸ ಗಾಳಿ ತೂಗ ಬೈರು ಭೂಮಿ ನಗಲಂದೆ ದೇವರು ತಂದ ಸೃಷ್ಟಿ ಅಂದ ಎಲ್ಲರೂ ನಗಲೆಂದೆ ನಗುತ್ತಾ ನಗುತ್ತಾ ಬಾಳು ನೀನು ನೋಡು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಆಕಾಶದ ಚಯಲ್ಲೋ ದೇವರಿಲ್ಲವೋ ಹುಡುಕಬೇಡವೋ ಅಮಾಯಗಾರ ತಾನು ಹಿರಿಯಲಿಲ್ಲವೋ ದುಡಿಯಲಿಲ್ಲವೋ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರುವನು ಬಂದಾಗಿ ತಂಪಿನಲ್ಲೂ ಕಂಪಿನಲ್ಲೂ ಬರುವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಲುವಾಗಿ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೇ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೇ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭರಿನಕ್ಕೆ ಸಂತೋಷವೇ ಉಡುಗೊರೆಯೋ Thank you.
ಅದಕ್ಕಾಗತಾನೆ ಅಂದ ಇರುವುದು ದುಂಬಿ ಬರುವುದು ಚಂದ್ರನಕ್ಕಾಗತಾನೆ ಬೆಳಕು ಬರುವುದು ಕಡಲು ಕುಣಿಬುದು ಸೂರ್ಯನಾಡೋ ಜಾರ ಆಟ ಬಾನು ನಗಲಂದೆ ಬೀಸಗಾಳಿ ತೂಗ ಬೈರು ಭೂಮಿ ನಗಲೆಂದೆ ದೇವರು ತಂದ ಸೃಷ್ಟಿ ಅಂದ ಎಲ್ಲರೂ ನಗಲೆಂದೆ ನಗುತ್ತಾ ನಗುತ್ತಾ ಬಾಳು ನೀನು ನೋಡು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಆಕಾಶದ ಚಯಲ್ಲೋ ದೇವರಿಲ್ಲವೋ ಹುಡುಕಬೇಡವೋ ಅಮಾಯಗಾರ ತಾನು ಹಿರಿಯಲಿಲ್ಲವೋ ದುಡಿಯಲಿಲ್ಲವೋ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರುವನು ಬಂದಾಗಿ ತಂಪಿನಲ್ಲೂ ಕಂಪಿನಲ್ಲೂ ಬರುವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತ್ತಾ ನಗುತ್ತಾ ನಮ್ಮ ಆತ್ಮೀಯ ಸ್ನೇಹಿತ ಸ್ನೇಹ ಜೀವಿಯಾದಂಥ ಬೆಂಗಳೂರು ನಗರದ ಓಲಾ ಉಬರ್ನ ಟ್ಯಾಕ್ಸಿ ಚಾಲಕರ ಕಣ್ಮಣಿಯಾದಂಥ ತನ್ವೀರವರ ಹುಟ್ಟುಹಬ್ಬದ ಪ್ರಯುಕ್ತ ಸಮಸ್ತ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಪರವಾಗಿ ಹಾಗೂ ಸಮಸ್ತ ಸಂಘಟನೆಗಳ ಪರವಾಗಿ ನಾನು ಅವರಿಗೆ ಶುಭಾಶಯನ ಕೋರ್ತೀನಿ. ಅವರು ಹೀಗೆ ಚಾಲಕರ ಸೇವೆಯನ್ನು ನಿರಂತರವಾಗಿ ಜೊತೆಯಲ್ಲಿ ಇರಲಿ, ಚಾಲಕರ ಜೊತೆಯಲ್ಲಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ನಮ್ಮ ಆತ್ಮೀಯ ಸ್ನೇಹಿತರು ಕುಚ್ಚಿಗೂ ನನಗೆ ಸುಮಾರು ವರ್ಷಗಳಿಂದ ಒಳ್ಳೆ ಸ್ನೇಹಿತರು, ಒಳ್ಳೆ ಇದೇ ಥರ ನಾವು ಇರೋ ಗಂಟ ಹಿಂಗೆ ಇರ್ತೀವಿ. ಆದರೆ ಇವತ್ತು ಅವ್ರ ಹುಟ್ಟುಹಬ್ಬ, ಸ್ಪೆಷಲ್ಲಿಯಾಗಿ ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡೋಣಂತ ಎಲ್ಲ ಸ್ನೇಹಿತರು ಒಂದು ಆಚರಣೆ ಇಟ್ಕೊಂಡ್ವಿ. ಆದರೆ ಅವ್ರು ಜನ್ಮ ಕೊಟ್ಟಂತ ತಂದೆ ತಾಯಿಗೆ ಇವತ್ತು ನಾವು ಒಂದು ಸನ್ಮಾನ ಮಾಡಬೇಕು ಅಂತೇಳಿ ಇಷ್ಟಪಟ್ಟು ಅವ್ರಿಗೆ ಸನ್ಮಾನ ಬೇಡ, ಅವ್ರ ತಂದೆ ತಾಯಿಗೆ ಮಾಡೋಣ ಅಂತೇಳಿ ಇವತ್ತು ಆ ಹುಟ್ಟುಹಬ್ಬನ ಇವತ್ತು ಅದ್ದೂರಿಯಾಗಿ ಅವ್ರ ತಂದೆ ತಾಯಿಗೆ ಆಚರಣೆ ಮಾಡ್ತಾ ಈ ಹುಟ್ಟುಹಬ್ಬನ ಆಚರಿಸಿದ್ದೀವಿ. ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲ ನಮ್ಮ ಜಯ ಭಾರತ ಭವನ ಚಾಲಕ ಸಂಘದ ಪ್ರತಿಯೊಂದು ಸ್ನೇಹಿತರು ಬಂದಿದ್ದಾರೆ, ಎಲ್ಲರೂ ಸೇರಿ ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ. ತುಂಬ ಅದ್ಭುತವಾಗಿದೆ ಅವ್ರ ಹುಟ್ಟುಹಬ್ಬ. ತುಂಬ ಇವತ್ತಿನ ದಿನ ಹುಟ್ಟುಹಬ್ಬ ಅಂದರೆ ಇವ್ರು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಆದರೂ ಸಹ ನಾವು ಬಲವಂತದಿಂದ ಮಾಡ್ತೀವಿ ಅವ್ರ ಹುಟ್ಟುಹಬ್ಬನ. ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಇನ್ನೊಂದು ಹುಟ್ಟುಹಬ್ಬದ ಒಂದು ಸಂಭ್ರಮಾಚರಣೆ ಮಾಡಿದ್ದಾರೆ, ನಾನು ಮಾಡ್ಕೋಬಾರ್ದು ಅಂತಾನೆ ಹೋದ ವರ್ಷನೇ ಡಿಸೈಡ್ ಮಾಡಿದೆ. ಆದರೂ ಈ ಸ್ನೇಹಿತರ ಪ್ರೀತಿ ಎಷ್ಟಿದೆ ಅಂದರೆ ನಿಜವಾಗ್ಲೂ ಒಂದು ಹುಟ್ಟಿಸಿದಂಥ ತಂದೆ ತಾಯಿನ ನೆನೆಯುವಂಥ ದಿನ, ಎರಡನೇದು ನಮ್ಮ ಸ್ನೇಹಿತರ ಪ್ರೀತಿ ವಿಶ್ವಾಸನ ಪದೇ ಪದೇ ನಾವು ಎಷ್ಟು ಮಟ್ಟಿಗೆ ಇದೆ ಅಂತ ಅಳಿಯೋಕೆ ಆಗಲ್ಲ. ಇದು ಪ್ರತಿ ವರ್ಷ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಇರ್ಬೋದು, ಪ್ರೀತಿ ವಿಶ್ವಾಸಗಳು ಎಷ್ಟಿದೆ ಅನ್ನೋದು ಇದು ನನ್ನ ಹುಟ್ಟಿದ ಹಬ್ಬಕ್ಕಿಂತ ಅವ್ರದ್ದೊಂದು ಹಬ್ಬದ ಥರನೇ ಪಾಪ ಅವರು ಇಂಟ್ರೆಸ್ಟ್ ತಗೊಂಡು ಅಷ್ಟು ಕಾಳಜಿಯಿಂದ ಮಾಡ್ತಾರೆ. ಸೊ ಹಾಗಾಗಿ ನಾನು ಈ ಬಾರಿ ಬೇಡ ದುಂದು ವೆಚ್ಚ ಅಂತಿದ್ದೆ, ಆದರೆ ಎಲ್ಲ ನಮ್ಮ ಚಾಲಕರನ್ನ ಸೇರಿಸ್ಕೊಂಡು ಒಂದು ಬಾರಿ ಕುಂತು ಊಟ ಮಾಡುವಂಥದ್ದು ನಮ್ಗೆ ವರ್ಷಕ್ಕೆ ಒಂದು ಸರ್ತಿ ಸಿಗೋದು ಯಾರ್ದೋ ಒಂದು ಹೆಸರಲ್ಲಿ ನೆಪ ಅಂತ ಅಂದ್ಕೊಂಡು ನಾವು ಈ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮಾಡ್ಕೊಂಡಿದ್ದೀವಿ. ಮತ್ತು ನಮ್ಮ ಕೆಲವೊಂದು ಚಾಲಕರಿಗೆ ಸಮವಸ್ತ್ರದ ವಿತರಣೆಯೂ ಸಹ ಮಾಡಿದ್ದೀವಿ. ಮುಖ್ಯವಾಗಿ ಹೇಳಬೇಕು ಅಂದರೆ ಇವತ್ತು ನನಗೆ ಈ ಚಾಲಕ ವೃತ್ತಿಗೆ ಬಂದಾದ ನಂತರ, ಈ ಚಾಲಕರ ಸಂಘಟನೆಗಳಿಗೆ ಬಂದಾದ ನಂತರ ಯಾರೇನು ಕೊಟ್ಟವರೋ ಏನು ಪಡ್ಕೊಂಡಿದ್ದೀನೋ ಏನು ಕಳ್ಕೊಂಡಿದ್ದೀನೋ ಅದು ಗೊತ್ತಿಲ್ಲ. ಆದರೆ ಲಕ್ಷಾಂತರ ಚಾಲಕರ ವಿಶ್ವಾಸ ಮತ್ತು ಸಾವಿರಾರು ಸ್ನೇಹಿತರ ಒಂದು ಬಾಂಧವ್ಯನ ಪಡ್ಕೊಂಡಿದ್ದೀನಿ. ಒಂದು ತಂದೆ ತಾಯಿ ಬಿಟ್ಟರೆ ನನ್ನ ಸ್ನೇಹಿತರ ಇವತ್ತು ನನಗೆ ಅತಿ ಹೆಚ್ಚು, ನನ್ನ ಕುಟುಂಬ ಮತ್ತು ನನ್ನ ಸ್ನೇಹಿತರು ಇವತ್ತು ಪ್ರಮುಖವಾದಂಥ ಸ್ಥಾನದಲ್ಲಿ ನನ್ನ ಕಾಣಿಸ್ತಾ ಇರ್ತಾರೆ ಯಾವಾಗಲೂ. ಯಾಕಂದರೆ ಇವತ್ತು ನಾವೆಲ್ಲ ಇಷ್ಟು ಮಟ್ಟಕ್ಕೆ ಬರೋದಕ್ಕೆ, ನಾನು ನನಗೆ ಇಷ್ಟೊಂದೆಲ್ಲ ಪ್ರೀತಿ ತೋರಿಸಿ ಇಷ್ಟು ಮಟ್ಟಕ್ಕೆ ಬೆಳೆಸೋದಕ್ಕೆ ಇವ್ರದ್ದೆಲ್ಲರ ಹೆಜ್ಜೆ ಹೆಜ್ಜೆಯಲ್ಲೂ ಒಂದು ಶ್ರಮ ಇದೆ. ಸೊ ಇದನ್ನು ನಾನು ಸಹ ಯಾವತ್ತೂ ಮರೆಯಲ್ಲ. ನನ್ನ ಹುಟ್ಟುಹಬ್ಬಕ್ಕೆ ಶ್ರಮ ವಹಿಸಿ ಶುಭ ಕೋರಿರ್ತಕ್ಕಂಥ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮುಖ್ಯವಾಗಿ ನಮ್ಮ ಮಂಜಣ್ಣ ಅವ್ರಿಗೆ, ಲಯನ್ ಮಂಜಣ್ಣ ಅವ್ರಿಗೆ,
ನಮ್ಮ ಅಶೋಕು, ಮತ್ತೆ ನಮ್ಮ ಚಂದ್ರಣ್ಣ ಅವರು, ನಮ್ಮ ರವಿ ಅಣ್ಣ ಅವರು, ಮತ್ತೆ ಎಲ್ಲ ನಮ್ಮ ಟೀಮ್ ಇನ್ಕ್ಲೂಡಿಂಗ್ ಎಲ್ಲರ ಹೆಸರು ಹೇಳಬೇಕು ಅಂದರೆ ಸುಮಾರು ಒಂದು 100 ಜನ ಮುಖ್ಯವಾದಂಥ ಇಲ್ಲಿ ಅತಿಥಿಗಳಿದ್ದಾರೆ. ಸೊ ಎಲ್ಲರೂ ಒಂದು ಮುತುವರ್ಜಿನ ತಗೊಂಡು ಪ್ರತಿ ವರ್ಷ ಅವರು ಇದೇ ರೀತಿ ಮಾಡ್ತಾ ಇದ್ದಾರೆ. ಸೊ ನಾನು ಎಷ್ಟು ಜನ್ಮಕ್ಕೆ ಈ ಋಣನ ತೀರಿಸ್ಬೇಕು ಅಂತ ಗೊತ್ತಿಲ್ಲ, ಆದರೆ ನಾನು ಒಂದಂತೂ ಇವತ್ತು ಖಂಡಿತವಾಗ್ಲೂ ಹೇಳ್ತೀನಿ, ಇದನ್ನು ಯಾವತ್ತೂ ಮರೆಯಲ್ಲ. ನನ್ನ ಕೈಲಾದಷ್ಟು ನನ್ನ ಶಕ್ತಿ ಮೀರಿ ನನ್ನ ಕೈಲಿ ಏನಾಗುತ್ತೋ ಆ ಒಂದು ಸಹಾಯಗಳನ್ನ ಮಾಡ್ತಾ ಎಲ್ಲರ ಆ ಒಂದು ಭಾವನೆಗೆ ತಕ್ಕಂತೆ ಸಮಾಜ ಸೇವೆಯಲ್ಲಿ ತೊಡಕೊಂಡಿರ್ತೀನಿ. ತಂದು ಬಿಟ್ಟಿದ್ದೀರಾ ಈ ಜಾಗಕ್ಕೆ, ಈ ಜಾಗದ ಪ್ರತಿಯೊಂದು ಜವಾಬ್ದಾರಿನೂ ಹೊತ್ತು ನಾನು ಮುಂದೆ ಸಾಕ್ತೀನಿ. ಮುಖ್ಯವಾಗಿ ಸ್ನೇಹಿತರ ಒಂದು ಸ್ನೇಹನ ಉಳಿಸ್ತೀನಿ, ತಾಯಿ ತಂದೆ ಪ್ರೀತಿ, ಕುಟುಂಬದ ವಿಶ್ವಾಸ, ಎಲ್ಲರ ವಿಶ್ವಾಸ ಗಳಿಸಿ ಮುಂದೆ ತಮ್ಮ ಒಂದು ಆಶೀರ್ವಾದ ಇದೇ ರೀತಿ ಪ್ರೀತಿ ವಿಶ್ವಾಸ ಎಲ್ಲ ಇರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ.